ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಪಾಯಸ ಮಾಡ್ತಿದ್ದೀನಿ, ಶಾವಿಗೆ ಪಾಯಸ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ನಾನು ಮೊದಲು ಒಂದು ಬಾಂಡ್ಲಿ ಬಿಸಿ ಇಟ್ಟಿದ್ದೀನಿ, ಅದಕ್ಕೆ ನಾನಿವಾಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತೀನಿ, ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಶಾವಿಗೆ ಪಾಯಸನ ಬೇಗ ಮಾಡ್ಕೋಬೋದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಒಂದು 5 ನಿಮಿಷದಲ್ಲೇ ನೀವು ಶಾವಿಗೆ ಪಾಯಸನ ಮಾಡ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೇ ಫ್ರೆಂಡ್ಸ್ ನಾನಿವಾಗ ಅದೇ ಬಾಂಡ್ಲಿಗೆ ಶಾವಿಗೆ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕದು. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಫ್ರೆಂಡ್ಸ್ ನಾನು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಶಾವಿಗೆನ ಫ್ರೈ ಮಾಡಿಕೊಂಡೆ, ಇವಾಗ ಆಫ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನಿವಾಗ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಇವಾಗ ನಾನು ಹಾಲು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನು 1/2 ಲೀಟ್ರು ಹಾಲು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಫ್ರೆಂಡ್ಸ್, ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಮೇಲೆ ನಾವು ಶಾವಿಗೆ ಹಾಕಬೇಕು. ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಶಾವಿಗೆ, ದ್ರಾಕ್ಷಿ, ಗೋಡಂಬಿನ ಹಾಕಬೇಕು. ಫ್ರೆಂಡ್ಸ್, ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಕುದಿಬೇಕದು ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಕುದಿಬೇಕು. ಇವಾಗ ಹಾಕ್ತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟಾಗುತ್ತೆ. ಇವಾಗ ಅದು ಚೆನ್ನಾಗಿ ಕುದಿಬೇಕು. ಫ್ರೆಂಡ್ಸ್, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದ್ದಿದೆ, ನೋಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಸಕ್ಕರೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ ಎಲ್ಲ ಕರಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರಬೇಕದು. ಇನ್ನು ಸಕ್ಕರೆ ಕರಗಿಲ್ಲ, ಕರಗಬೇಕದು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ಶಾವಿಗೆ ಪಾಯಸ ರೆಡಿ ಆಯಿತು. ಚೆನ್ನಾಗಿ ಕುದಿ ಬರ್ತಿದೆ. ಆರಾಮಾಗಿ ಒಂದು 5 ನಿಮಿಷದಲ್ಲೇ ನೀವು ಶಾವಿಗೆ ಪಾಯಸನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಮ್ಮ ಶಾವಿಗೆ ಪಾಯಸ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.